ನ್ಯೂಸ್ ಫಸ್ಟ್ ಎಕ್ಸ್ಪೋಸ್ ಮಾಡಿದ ಕೋಲಾರದ ಭೂಗಳ್ಳರು ಕೇಸ್ನಲ್ಲಿ ದೊಡ್ಡ ಬೆಳವಣಿಗೆಯೊಂದು ನಡೆದಿದೆ. ಕೋರ್ಟ್ನ ಆದೇಶದಂತೆ ಅರಣ್ಯ ಇಲಾಖೆ ತೆರವು ಕಾರ್ಯಾಚರಣೆ ಮಾಡ್ತಾ ಇತ್ತು. ಇದಕ್ಕೆ ಅಡ್ಡಿಪಡಿಸಿದ ಆರೋಪದಡಿಯಲ್ಲಿ ಕೋಲಾರದ ಬಿಜೆಪಿ ಸಂಸದ ಮುನಿಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅರಣ್ಯ ಭೂಮಿ ಒತ್ತುವರಿ ತೆರವಿಗೆ ಅಡ್ಡಿಪಡಿಸಿದ ಆರೋಪ. ಕೋಲಾರ ಸಂಸದ ಮುನಿಸ್ವಾಮಿ ವಿರುದ್ಧ ಎಫ್ಐಆರ್. ಹೌದು, ಕೋಲಾರ ಸಂಸದ ಮುನಿಸ್ವಾಮಿಗೆ ಸಂಕಷ್ಟ ಎದುರಾಗಿದೆ. ಅರಣ್ಯ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪ ಹಾಗೂ ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿದ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ನ್ಯೂಸ್ ಫಸ್ಟ್ ಎಕ್ಸ್ಪೋಸ್ ಮಾಡಿದ್ದ ಕೇಸಲ್ಲಿ ದೊಡ್ಡ ಬೆಳವಣಿಗೆ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಹಲವೆಡೆ ಅರಣ್ಯ ಇಲಾಖೆ ಕೋರ್ಟ್ ಆದೇಶದಂತೆ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುತ್ತಿದೆ. 15 ದಿನಗಳಲ್ಲಿ ಸುಮಾರು 600 ಎಕರೆಷ್ಟು ಒತ್ತುವರಿ ಭೂಮಿ ತೆರವು ಮಾಡಲಾಗಿದೆ. ಕಳೆದ ಶನಿವಾರವೂ ಶ್ರೀನಿವಾಸಪುರ ತಾಲೂಕಿನ ನಾರಮಂಗಲ ಹಳ್ಳಿ ಸೇರಿ ಹಲವು ಗ್ರಾಮಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿತ್ತು. ಒತ್ತುವರಿ ತೆರವು ವೇಳೆ ಅಧಿಕಾರಿಗಳು ರೈತರು ಬೆಳೆದಿರುವ ತರಕಾರಿ ಮತ್ತು ಕೆಲವೊಂದು ತೋಟಗಾರಿಕಾ ಬೆಳೆಗಳನ್ನು ನಾಶ ಮಾಡಿದ್ದಾರೆ ಎಂದು ಕೆಲವು ರೈತರು ಆಕ್ರೋಶ ಹೊರಹಾಕಿದರು. ಈ ವಿಷಯ ತಿಳಿದು ಸಂಸದ ಮುನಿಸ್ವಾಮಿ ತೆರವು ಕಾರ್ಯಾಚರಣೆ ನಡೆಯುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನು ರೈತರಿಗೆ ಸಂಸದ ಮುನಿಸ್ವಾಮಿಯ ಸಾಥ್ ಸಿಕ್ಕಿದ್ದೇ ತಡ. ಅರಣ್ಯ ಇಲಾಖೆ ನಡೆಸುತ್ತಿದ್ದ ಕಾರ್ಯಾಚರಣೆ ಮೇಲೆ ರೈತರ ಆಕ್ರೋಶ ಹೆಚ್ಚಾಯಿತು. ತೆರವು ಕಾರ್ಯಾಚರಣೆಗೆಂದು ತಂದಿದ್ದ ಜೆಸಿಬಿ ವಾಹನಗಳ ಮೇಲೆ ದಾಳಿ ಮಾಡಿದ್ರು. ಕಲ್ಲು ದೊಣ್ಣೆಗಳಿಂದ ಜೆಸಿಬಿ ವಾಹನವನ್ನ ಹಾನಿಗೊಳಿಸಿ ಸರ್ಕಾರಿ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿಪಡಿಸಿದ್ರು. ಸಂಸದರ ಕುಮ್ಮಕ್ಕಿನಿಂದಲೇ ಈ ಗಲಾಟೆ ನಡೆದಿತ್ತು ಅಂತ ಹೇಳಲಾಗಿತ್ತು. ಹಾಗಾದ್ರೆ ಏನಿದು ಒತ್ತುವರಿ ಗಲಾಟೆ ಅಂತ ನೋಡ್ತಾ ಹೋದ್ರೆ ನ್ಯೂಸ್ ಫಸ್ಟ್ ಎಕ್ಸ್ಪೋಸ್ ಮಾಡಿದ್ದ ಕೇಸಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ವಿವಿಧ ಕಡೆ 3,875 ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿತ್ತು. ಅರಣ್ಯ ಭೂಮಿ ಒತ್ತುವರಿ ಮಾಡಿದ್ದ ಕಾಂಗ್ರೆಸ್ ಮುಖಂಡರು ಇದು ತನಿಖೆಯಲ್ಲೂ ಸಾಬೀತಾಗಿತ್ತು. ಸಾವಿರಾರು ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿರುವ ಬಗ್ಗೆ ನ್ಯೂಸ್ ಫಸ್ಟ್ ಸುದ್ದಿವಾಹಿನಿ ದಾಖಲೆ ಸಮೇತ ವಿಸ್ತೃತ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಅರಣ್ಯ ಸಚಿವ ಖಂಡ್ರೆ ಅವರು ಒತ್ತುವರಿ ಆಗಿರುವ ಅರಣ್ಯ ಭೂಮಿ ವಶಕ್ಕೆ ಪಡೆಯುವಂತೆ ಆದೇಶ ಕೊಟ್ಟರು. ಇನ್ನು ಕೋರ್ಟ್ ಕೂಡ ಒತ್ತುವರಿ ತೆರವಿಗೆ ಸೂಚನೆ ಕೊಟ್ಟು ಅದರಂತೆ ಶ್ರೀನಿವಾಸಪುರದ ಅರಣ್ಯಾಧಿಕಾರಿಗಳು ಕಳೆದ 15 ದಿನಗಳಿಂದ 600 ಎಕರೆ ಒತ್ತುವರಿ ತೆರವು ಮಾಡಿದ್ದಾರೆ. ಕಳೆದ ಶನಿವಾರ ಒತ್ತುವರಿ ತೆರವಿಗೆ ಮುಂದಾಗಿದ್ದಾಗ ಭಾರಿ ಹೈಡ್ರಾಮವೇ ನಡೆದಿತ್ತು. ನ್ಯೂಸ್ ಫಸ್ಟ್ ಎಕ್ಸ್ಪೋಸ್ ಮಾಡಿದ್ದ ಕೇಸಲ್ಲಿ ಇದೀಗ ದೊಡ್ಡ ಬೆಳವಣಿಗೆ ನಡೆದಿದ್ದು ಕೋಲಾರ ಸಂಸದರ ವಿರುದ್ಧ ಎಫ್ಐಆರ್ ಆಗಿದೆ. ಒಟ್ಟಾರೆ ಕೋರ್ಟ್ ಆದೇಶದಂತೆ ಒತ್ತುವರಿ ತೆರವು ಮಾಡಲಾಗ್ತಿದೆ. ಆದರೆ ಬಿಜೆಪಿ ಸಂಸದ ಮುನಿಸ್ವಾಮಿ ಭೇಟಿ ಬಳಿಕ ಗಲಾಟೆ ಆಗಿದ್ದನ್ನ ನೋಡ್ತಿದ್ರೆ ಕೋಲಾರ ಭೂಗಳ್ಳರಿಗೆ ಸಂಸದ ಮುನಿಸ್ವಾಮಿ ಸಾಥ್ ಇದೆಯಾ ಅನ್ನೋ ಪ್ರಶ್ನೆ ಮೂಡತೊಡಗಿದೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.